ಈ ಜಾಗದಲ್ಲಿ ಇಷ್ಟು ಬದಲಾವಣೆಯನ್ನು ಮಾಡಿ ಪಟ್ಟ ಬದಲಾವಣೆಯನ್ನು ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ನೀವು ನನಗೆ ಕೊಡ್ತಿರೋಂಥ ಕನ್ಸಲ್ಟೇಷನ್ ಫೀಸ್ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಚೇಂಜಸ್ ಥಿಂಗ್ಸ್ ಚೇಂಜ್ ಮಾಡಿಕೊಂಡ್ರೆ ಹಣ ಡಬ್ಬಲ್ ಬರುತ್ತೆ ನಿಮ್ಮ ಹತ್ರ ದುಡ್ದಿದ್ದ ಹಣ ನಿಮ್ಮ ಜೊತೆ ಇರುತ್ತೆ ಈ ಕಾರಣಕ್ಕೆ ನಾನು ಗ್ಯಾರಂಟಿ ನನಗೆ ಕಳಿಸಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಹಣ ನಿಮ್ಮನ್ನು ಆಚೆ ಬಿಟ್ಟು ಹೋಗಿದ್ದಂಗೆ ನಾನು ನೋಡ್ಕೊತೀನಿ ಸೂರ್ಯನ ಗ್ಯಾರಂಟಿ ಹೆಂಗೆ ಕೊಡೋಕ್ಕಾಗುತ್ತೆ ಚಂದ್ರನ ಗ್ಯಾರಂಟಿ ಹೆಂಗೆ ಕೊಡೋಕ್ಕಾಗುತ್ತೆ ಸೂರ್ಯ ಚಂದ್ರ ಎಷ್ಟಿದ್ದಾರೆ ನೀರು ಎಷ್ಟಿದೆ ಗಾಳಿ ಹೆಂಗಿದೆ ಬೆಂಕಿದೆ ಅಷ್ಟೇ ಗ್ಯಾರಂಟಿ ನಾನು ಕೊಡ್ತೀನಿ ಎಲ್ಲರೂ ದುಡ್ಡು ನಿಲ್ಲಿರ್ತಾರೆ ಮಾಸ್ಟರ್ ಬೆಡ್ರೂಮಲ್ಲಿ ಸೌತ್ ವೆಸ್ಟಲ್ಲಿ ದುಡ್ಡನ್ನ ಇಡಬಾರ್ದು ದುಡ್ಡನ್ನು ಪ್ರತ್ಯೇಕವಾಗಿ ನಾನು ಹೇಳುವಂಥ ಜಾಗದಲ್ಲಿಟ್ಟರೆ ಆತಂಕ ಪಡೋದು ಬೇಡ ಲಕ್ಷಗಟ್ಟಲೆ ನೀವು ಇಡೋದು ಬೇಡ ಸಾವಿರ ರೂಪಾಯಿ ಆಗಿರಲಿ ನೀವು ಹುಷಾರಾಗಿ ಇಲ್ಲಿಟ್ಕೊಳ್ಳಿ ಸಾವಿರ ರೂಪಾಯಿ ಇರಲಿ ಜಾಸ್ತಿ ಬೇಡ ಒಂದು ಸಾವಿರ ಇಟ್ಕೊಳ್ಳಿ ಉಳಿದ ದುಡ್ಡನ್ನು ನೀವು ಬ್ಯಾಂಕಲ್ಲಿ ಹಾಕ್ಕೊಳ್ಳಿ ನಿಮಗೆ ಹಣನ ಮನೆಯೊಳಗಿಟ್ಟರೆ ಕಳ್ತನ ಆಗುತ್ತೆ ಅನ್ನೋದು ಇರಬಾರ್ದು ಜೊತೆಗೆ ಹಣ ಆಚೆ ಹೋದಾಗ ಡಬ್ಬಲ್ ಆಗಬೇಕು ಇದಕ್ಕೆ ನಾನು ನಿಮ್ಮ ನಕ್ಷೆ ಮತ್ತು ನಿಮ್ಮ ಅಂಗಡಿ ಈ ಒಂದು ನಾಳೆ ನಾಳೆದ್ದೆಲ್ಲ ದೀಪಾವಳಿ ಹಬ್ಬ ಮತ್ತು ದಸರಾ ಹಬ್ಬ ಪೂಜೆಗಳನ್ನು ಮಾಡ್ತಿರ್ತೀರಾ ನೀವು ಮಾಡುವಾಗ ಡ್ಯಾಮೇಜ್ ಏನು ಮಾಡೋದು ಬೇಡ ಆಲ್ಟ್ರೇಷನ್ ಏನು ಮಾಡಬೇಡ ಪ್ರತ್ಯೇಕವಾಗಿ ನಾನು ಹೇಳಿದ ಜಾಗಕ್ಕೆ ಸ್ನಾನ ಪಲಾಟ ಇಟ್ಕೊಂಡು ಚೇಂಜಸ್ ಥಿಂಗ್ಸ್ ಚೇಂಜ್ ಮಾಡಿಕೊಂಡ್ರೆ ಹಣ ಡಬ್ಬಲ್ ಬರುತ್ತೆ ನಿಮ್ಮ ಹತ್ರ ದುಡಿದ ಹಣ ನಿಮ್ಮ ಜೊತೆ ಇರುತ್ತೆ ದುರೀಕರಣಕ್ಕೆ ನಾನು ಗ್ಯಾರಂಟಿ ಇದ್ರ ವಿಚಾರವಾಗಿ ನೀವು ಹಣನ ಹೆಂಗೆ ಇಟ್ಕೊಬೇಕು ಅದನ್ನು ಪ್ರತ್ಯೇಕವಾಗಿ ನಕ್ಷೆ ಆಧಾರ ದಿಕ್ಪಾಲು ರಸ್ತೆ ಆಳ್ತೆಯನ್ನು ನನಗೆ ಕಳಿಸಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಹಣ ನಿಮ್ಮನ್ನು ಆಚೆ ಬಿಟ್ಟು ಹೋಗಿದ್ದಂಗೆ ನಾನು ನೋಡ್ಕೊತೀನಿ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಇದುವರೆಗೂ ನಾನು ಎಂಟರಿಂದ ಒಂಬತ್ತು ಸಾವಿರ ಮನೆಗಳಿಗೆ ಕನ್ಸಲ್ಟೇಷನ್ ಕೊಟ್ಟಿದ್ದೀನಿ ಪ್ರಮೋಷನ್ಸ್ ಆಗಿದೆ ಹಣಕಾಸು ಹೋಗಿರೋದು ನಿಂತೋಗಿರೋದು ಬಂದಿದೆ ಲೋನ್ ಆಗಿದ್ದನ್ನು ತೀರಿಸೋಷ್ಟು ಕಷ್ಟ ಇದನ್ನು ಕ್ಲಿಯರೆನ್ಸ್ ಮಾಡಿದ್ದೀನಿ ಎಷ್ಟೊಂದು ಉದಾಹರಣೆಗಳನ್ನು ನಾನು ಕೊಡ್ತೀನಿ ಹಣನ ನೀವು ಲಕ್ಷ್ಮೀ ಸ್ಥಾನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಚಿಕ್ಕ ಪೆಟ್ಟಿಗೆಯನ್ನು ಇಟ್ಕೊಂಡ್ರಾಯಿತು ಮತ್ತು ಹಣನ ನೀವು ವಿವರಿಸುವಾಗ ಪ್ರತ್ಯೇಕವಾಗಿ ಅದು ಒಂದು ನೋಟ್ ಆಗ್ಬೋದು ಒಂದು ಕಾಯಿನ್ ಆಗ್ಬೋದು ಅಥವಾ ಒಂದು ಮೂರು ನೋಟ್ ಆಗ್ಬೋದು ವಿವರಣೆ ಮಾಡುವಾಗ ನೀವು ಇದನ್ನು ಐದು ಸಾವಿರ ರೂಪಾಯಿ ಜೊತೆ ಸೇರಿಸಿ ಅವ್ರ ಜೊತೆ ಕೊಡಿ ವಾಪಸ್ ಕ್ಲಿಯರಾಗಿ ನಿಮಗೆ ಡಬ್ಬಲ್ ಬರುತ್ತದು ಇದು ನಿಮ್ಮ ಹಾಕಿರುವ ಹಣನ ಬಂಡವಾಳನ ಬ್ಲಾಕ್ ಮಾಡೋದಿಲ್ಲ ನೋಡಿ ಬೆಳಗಾವಿಯಿಂದ ಒಬ್ಬರು ಫೋನ್ ಮಾಡಿದ್ರು ಅತ್ತಣಿಯಿಂದ ಅವರು ನನಗೆ ಫೋನ್ ಮಾಡಿ ಚರ್ಚೆ ಮಾಡಿದ್ರು ಸರ್ ನನಗೆ ಬಿಸ್ನೆಸ್ ಆಗ್ತಿಲ್ಲ ಅಂತ ನೋಡಪ್ಪ ನೀನು ಕುತ್ಕೊಳ್ಳೋ ಜಾಗನ ಹೇಳೋಂಥ ವಾಸ್ತುಶಾಸ್ತ್ರದ ಪ್ರಕಾರ ನಾನು ಅವ್ರನ್ನು ಅಳವಡಿಸಿ ಕೂರಿಸಿದೆ ಕೂರಿಸಿದ್ಮೇಲೆ ಈ ಇಸ್ ಅರ್ನಿಂಗ್ ನಾಟ್ ಲೆಸ್ ದೆನ್ ತ್ರೀ ತೌಸಂಡ್ ರುಪೀಸ್ ಅಂತ ಅವರೇ ಬಿಟ್ಟು ನನ್ನ ನಿದರ್ಶನ ಹೇಳಿದ್ದಾರೆ ಇನ್ನೊಬ್ಬರು ಮನೇನ ತೊಗೊಂಡಿದ್ದೀನಿ ಸರ್ ನನಗೆ ಸಾಲ ಲೋನ್ ಆಗ್ತಿಲ್ಲ ನನಗೆ ಬ್ಯಾಂಕ್ ಲೋನ್ ಕಟ್ಟಲಿಕ್ಕೆ ನನಗೆ ತುಂಬ ಅನುಕೂಲ ಇದೆ ಆಗಬೇಕು ಅಂತ ಹೇಳಿದಕ್ಕೆ ನಾನು ಚಾಲೆಂಜ್ ಮಾಡಿ ಹೇಳಿದೆ ವಿತ್ ಇನ್ ಸ್ಪ್ಯಾನ್ ಆಫ್ ಟೆನ್ ಡೇಸು ನಿಮ್ಮ ಲೋನ್ ಆಗುತ್ತೆ ಅಂತ ಅವರು ಪಾಸಿಟಿವ್ಲಿ ಲೋನ್ ಆಯಿತು ಅಂತ ನನಗೆ ಹೇಳಿದರು ಮತ್ತೊಬ್ಬರು ನನಗೆ ಸರ್ ಫೈನಾನ್ಷಿಯಲಿ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ಸರ್ ಮಾನಸಿಕವಾಗಿ ತುಂಬ ತೊಂದರೆ ಇದೆ ನನಗೆ ಏನು ಮಾಡು ಅಂದರೆ ಜಸ್ಟ್ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಬದಲಾವಣೆ ಒಂದು ಯು ಪಿ ಎಸ್ ಶಿಫ್ಟ್ ಮಾಡಿಸಿರ್ಬೋದು ಇಲ್ಲ ಮಲಗೋ ಜಾಗದಲ್ಲಿ ಕನ್ನಡಿಗಳನ್ನ ಶಿಫ್ಟ್ ಮಾಡಿಸಿರ್ಬೋದು ಇಲ್ಲ ಕ್ಯಾಶ್ ಬಾಕ್ಸ್ ಸೆಂಡ್ ಮಾಡಿಸಿದ್ಮೇಲೆ ಅವ್ರು ತುಂಬ ಹ್ಯಾಪಿಲಿ ನನಗೆ ಹೇಳಿದ್ರು ಈಸ್ ವೆರಿ ನೈಸ್ ಅಂತ ಬೇಕಾದ್ರೆ ನೀವು ಫೋನ್ ಮಾಡಿ ಕೇಳಿ ಬೇಕಾರೆ ಅವ್ರಿಗೆ ಹೇಳ್ತಾರೆ ಪ್ರಮೋಷನ್ಸ್ ಕೂಡ ಆಗುತ್ತೆ ಮಳಿಗೆಗಳು ಅಂತೂ ವ್ಯಾಪಾರ ಅಂತೂ ಹೆಚ್ಚಾಗುತ್ತೆ ಟಾರ್ಗೆಟ್ ಅವರು ಮಾಡಬೇಕು ನನ್ನ ದುಡ್ಡು ನಾನು ಚೆನ್ನಾಗಿ ಹಾಕಬೇಕು ವ್ಯಾಪಾರ ಮಾಡಬೇಕು ಅಂದರೆ ನನ್ನ ಮಾತು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ವಾಪಸ್ ಎಷ್ಟು ಮಾಡ್ತೀರಾ ಸರ್ ಅಂತ ನೋಡಿ ಊಟ ಮಾಡಿದ್ಮೇಲೆ ತೇಕ್ ಹೆಂಗ್ ಬರುತ್ತೆ ಅದೇ ಥರ ವಾಸ್ತುಶಾಸ್ತ್ರ ಇದಕ್ಕೆ ಟೈಮ್ ಎಲ್ಲ ಇಲ್ಲ ಮಾಡಿದ ತಕ್ಷಣ ಕೆಲಸ ಆಗುತ್ತೆ ನೀವು ಸ್ನಾನ ಮಾಡಕ್ಕೆ ಎಷ್ಟೊತ್ತು ಬೇಕು ಅಂದರೆ ಬಿಸಿನೀರು ಬಿಟ್ಟು ಸ್ನಾನ ಮಾಡ್ಕೊಂಡು ಎಷ್ಟೋದ್ ಬೇಕು ಅದೇ ಥರ ಶಕ್ತಿ ಇದು ನೋಡಿ ಒಬ್ಬರಿಗೆ ನಾನು ಹೋದಾಗ ಚಾಲೆಂಜ್ ಮಾಡಿ ಬಂದೆ ನೀವು ಈ ಜಾಗದಲ್ಲಿ ಇಷ್ಟು ಬದಲಾವಣೆಯನ್ನು ಮಾಡಿ ಪಟ್ಟ ಬದಲಾವಣೆಯನ್ನು ನಿಮಗೆ ದುಡ್ಡು ಬಂದಿಲ್ಲ ಅಂದರೆ ನೀವು ನನಗೆ ಕೊಡ್ತಿರೋವಂಥ ಕನ್ಸಲ್ಟೇಷನ್ ಫೀಸ್ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಅವರು ನನಗೆ ಪ್ರತ್ಯೇಕವಾಗಿ ಸರ್ ನೀವು ಹೇಳಿದಂತೆ ಆಯಿತು ಅಂತ ನನಗೆ ಫೋನ್ ಮಾಡಿದ್ರು ಈ ಬೋರ್ಡ್ ಲೈನ್ ನಂಬರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ಸ್ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸರ್ವಿಸ್ ಓರಿಯೆಂಟೆಡ್ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು ಅಟೆಂಡ್ ಮಾಡ್ತೀನಿ ಅಕಸ್ಮಾತ್ ಕಾಲ್ ಬಿಜಿ ಬಂತ ವಾಟ್ಸಪ್ ಪಿಂಗ್ ಮಾಡಿ ಆಡಿಯೋ ಮೆಸೇಜ್ ಮಾಡಿ ಟೈಪ್ ಮಾಡೋಕ್ಕಾಗಲಿಲ್ವಾ ವಾಟ್ಸಪ್ ಇಟ್ಕೊಳ್ಳಿ ಮೈಕ್ ಇಟ್ಕೊಳ್ಳಿ ಟೈಪ್ ಮಾಡಿ ಕಳಿಸ್ಬಿಡಿ ಮುಖದ ಮೇಲೆ ನಿಮಗಿಂತ ಹೆಚ್ಚು ಉತ್ಸಾಹದಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಎಷ್ಟು ಗ್ಯಾರಂಟಿ ಸೂರ್ಯನ ಗ್ಯಾರಂಟಿ ಹೆಂಗೆ ಕೊಡೋಕ್ಕಾಗುತ್ತೆ ಚಂದ್ರನ ಗ್ಯಾರಂಟಿ ಹೆಂಗೆ ಕೊಡಕ್ಕಾಗುತ್ತೆ ಸೂರ್ಯ ಚಂದ್ರ ಎಷ್ಟಿದ್ದಾರೆ ನೀರು ಎಷ್ಟಿದೆ ಗಾಳಿ ಹೆಂಗಿದೆ ಬೆಂಕಿ ಇದೆ ಅಷ್ಟೇ ಗ್ಯಾರಂಟಿ ನಾನು ಕೊಡ್ತೇನೆ ಪಂಚಭೂತಿಗಳ ಮೇಲೆ ಆಣೆ ಮಾಡ್ತೀನಿ ಮನೆ ಕಟ್ಟೋರಿಗೆ ಮನೆ ಒಡೆದಾಕಿರೋರಿಗೆ ಇರುವಂಥ ಮನೆಯವ್ರಿಗೆ ಅಂಗಡಿ ಮಾಡ್ಕೊಳೋರಿಗೆ ಆಯಿತಾ ಶಾಲೆ ಮತ್ತು ಆಸ್ಪತ್ರೆ ಪ್ರತಿಯೊಂದಕ್ಕೂ ಕ್ಷೇತ್ರದಲ್ಲೂ ವಾಸ್ತುವಿನ ಅವಶ್ಯಕತೆ ಇದೆ ಹಣದ ಅವಶ್ಯಕತೆ ಭಾಳ ಇದೆ ಪ್ರತಿಯೊಬ್ಬರಿಗೂ ಒಂದು ವ್ಯಾಪಾರ ಒಂದು ವ್ಯವಹಾರ ಮಾಡಬೇಕಂದ್ರೆ ಹಣ ಇದೆ ಪ್ರತ್ಯೇಕವಾಗಿ ಹಣನ ನಾವು ಎಲ್ಲಿಟ್ಟರೆ ಡಬ್ಬಲ್ ಆಗುತ್ತೆ ಎಷ್ಟು ಸೇಫ್ಟಿಯಾಗಿ ಇಡೋದು ವಿಶೇಷವಾದ ಒಂದು ವಿಚಾರಗಳಿರುತ್ತೆ ಹಣದ ವಿಚಾರವಾಗಿನೇ ಮಾಡಣ ಹಣವನ್ನು ಇಡುವಂಥ ವ್ಯವಸ್ಥೆ ಮಾಡೋಣ